ನಿಮ್ಮ ವೋಟರ್ ಐ ಡಿ ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಹತ್ರ ರೆಫ್ರೆನ್ಸ್ ಐ ಡಿ ಇರಬೇಕು. ಈ ರೆಫ್ರೆನ್ಸ್ ಐ ಡಿ ನೀವು ಯಾವಾಗ ವೋಟರ್ ಐ ಡಿಗೆ ಅಪ್ಲೈ ಮಾಡ್ತೀರಾ ಆವಾಗ ಜನ್ರೇಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ಈ ರೀತಿ ರೆಫ್ರೆನ್ಸ್ ಐ ಡಿ ಇರುತ್ತೆ. ಇಲ್ಲಿ ನಾನು ರೆಫ್ರೆನ್ಸ್ ಐ ಡಿನ ತೋರಿಸ್ತಿಲ್ಲ ಸಮ್ ಪರ್ಪಸಿಂದ. ನಿಮಗೆ ಇಲ್ಲಿ ರೆಫ್ರೆನ್ಸ್ ಐ ಡಿ 12 ಡಿಜಿಟಿನ ರೆಫ್ರೆನ್ಸ್ ಐ ಡಿ ಇಲ್ಲಿ ಇರುತ್ತೆ. ಇದಲ್ಲದೆ ನಿಮ್ಮ ಮೊಬೈಲ್ಗೂ ಕೂಡ SMS ಕೂಡ ಬಂದಿರುತ್ತೆ ರೆಫ್ರೆನ್ಸ್ ಐ ಡಿ. ಆ ರೆಫ್ರೆನ್ಸ್ ಐ ಡಿ ಇರಬೇಕು. ನಂತರ ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಆ ಬ್ರೌಸರಲ್ಲಿ NVSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಆವಾಗ ಮೊದಲನೇದಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಅಥವಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ವೆಬ್ಸೈಟ್ನ ಲಿಂಕನ್ನು ಹಾಕಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕನಾದರೂ ಈ ವೆಬ್ಸೈಟನ್ನು ಓಪನ್ ಮಾಡ್ಬೋದು. ವೆಬ್ಸೈಟ್ ಓಪನ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೊಸ ವಿಂಡೋದಲ್ಲಿ ಸ್ಟೇಟ್ ಅಂತ ಇದೆ, ಅಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನಮ್ಮದು ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಈಗಾಗಲೇ ನಾನು ಹೇಳಿದ್ನಲ್ಲ ರೆಫ್ರೆನ್ಸ್ ಐ ಡಿ, ಆ ರೆಫ್ರೆನ್ಸ್ ಐ ಡಿಯನ್ನು ಫಿಲ್ ಮಾಡಿ. ಅದಾದಮೇಲೆ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ನಾನು ಅಪ್ಲೈ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ನ ಸ್ಟೇಟಸ್ನ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದು 22ನೇ ತಾರೀಕು 10ನೇ ತಿಂಗಳು, ಅದೇ ರೀತಿ BLO ಅಪಾಯಿಂಟ್ ಆಗಿರೋದು 18ನೇ ತಾರೀಕು 11ನೇ ತಿಂಗಳು. ಇನ್ನು ಫೀಲ್ಡ್ ವೆರಿಫಿಕೇಷನ್ ಬಾಕಿ ಇದೆ. ಅದಾದಮೇಲೆ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಆಗುತ್ತೆ. ಅಕ್ಸೆಪ್ಟ್ ಆದರೆ ಇಲ್ಲಿ ನಮ್ಮ ವೋಟರ್ ಐ ಡಿ ನಂಬರ್ ಜನ್ರೇಟ್ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.